ಬದುಕಿರಕ್ಕೆ ರೀಸನ್ ಏನು ಈ ಬ್ಯಾಂಕ್ ಬ್ಯಾಲೆನ್ಸ್ ಸೇರಿಸಿಡಕ್ಕೆ ಒಂದು ಮನೆ ಕಟ್ಟಕ್ಕೆ ನಮ್ಗೆ ಇಷ್ಟ ಬಂದಿರೋ ಲಕ್ಸುರಿನೆಲ್ಲ ಅನುಭವಿಸ್ಬಿಟ್ಟು ಹೋಗೋಕ್ಕೆ ಒಟ್ಟರಲ್ಲಿ ದುಡ್ಡುಗೋಸ್ಕರನೇ ಅಂತ ಯಾವಾಗ ಈ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವೋ ಈ ರೀತಿಯೆಲ್ಲ ಹೇಳಿ ನಮ್ಮನ್ನು ನಾವೇ ಯಾಮಾರಿಸ್ಕೊಳ್ತಿದ್ದೀವಿ, ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದೇ ನಿಜ ಅನ್ನೋದನ್ನ ಇಕಿಗೈ ಅನ್ನೋ ಈ ಬುಕ್ಕಲ್ಲಿ ಹೇಳ್ತಿದ್ದಾರೆ. ಇವರೇನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಯಾವ ಒಂದು ವಿಷಯದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಯಾವ ಕೆಲಸನ ಮಾಡೋಕ್ಕೆ ತುಂಬ ಇಷ್ಟ, ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ ಅಂತಂದರೆ ಇಷ್ಟ, ಕೆಲವೊಬ್ಬರಿಗೆ ಆ್ಯಕ್ಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಕುಕ್ಕಿಂಗ್, ಕೆಲವೊಬ್ಬರಿಗೆ ಮಾತಾಡೋದು ಅಂತಂದರೆ ಇಷ್ಟ. ಈ ರೀತಿ ಯಾವ ಒಂದು ಕೆಲಸನ ಮಾಡಿದಾಗ ನಿಮ್ಮನ್ನು ನೀವೇ ಮರ್ತೋಗಿ ಆ ಕೆಲಸದಲ್ಲಿ ಹಂಗೆ ಮುಳುಗೋಗ್ಬಿಟ್ಟಿರ್ತಿರೋ ಇಮಿಡಿಯೇಟ್ಲಿ ಫೋನ್ ನೋಡಿದಾಗ ಅಂತ ಹೇಳಬೇಡಿ, ಅದು ಆ್ಯಕ್ಚುಲಿ ಕೆಲವೊಮ್ಮೆ ಟೈಮ್ ವೇಸ್ಟು. ಬಟ್ ಇವ್ರು ಹೇಳ್ತಿರೋದು ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ನಮಗೊಂದು ವಿಷಯ ಇರುತ್ತಲ್ಲ, ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಈ ವಿಷಯನ ನನ್ನ ಕೈಯಲ್ಲಿ ಬೆಸ್ಟಾಗಿ ಮಾಡೋಕ್ಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಆವಾಗಲೇ ಅದು ನಿಮ್ಮ ಪ್ಯಾಷನ್ ಆಗುತ್ತಂತೆ. ನನ್ನ ಎಕ್ಸಾಂಪಲೇ ತಗೊಂಡ್ರೆ ನನಗೆ ಸ್ಟೋರೀಸ್ ಎಲ್ಲ ಕೇಳಿಸ್ಕೊಳಕ್ಕೆ ಇಷ್ಟ, ಈ ರೀತಿ ಮಾತಾಡೋಕ್ಕೆ ಇಷ್ಟ. ಇದೆರಡನ್ನೂ ಕಂಬೈನ್ ಮಾಡಿ ಇದನ್ನು ನಾನು ಮಾಡಿದ್ರೆ ಯಾವಾಗ ಬೆಸ್ಟಾಗಿ ಮಾಡ್ತೀನಿ ಅಂತ ಅನ್ನಿಸ್ತೋ ಆವಾಗಲೇ ಇದು ನನ್ನ ಪ್ಯಾಷನ್ ಆಗುತ್ತಂತೆ. ನೀವು ಪ್ಯಾಷನಿಂದ ಮಾಡೋ ಒಂದು ಕೆಲಸದಿಂದ ನಿಮ್ಮ ಕೈಯಲ್ಲಿ ಸಂಪಾದನೆನೂ ಮಾಡೋಕ್ಕಾದ್ರೆ ತುಂಬ ಚೆನ್ನಾಗಿ ಕೆಲಸ ಗೊತ್ತಿರುತ್ತೆ, ಅದರಲ್ಲಿಂದ ಚೆನ್ನಾಗಿ ಸಂಪಾದನೆನೂ ಬರ್ತಿರುತ್ತೆ. ಬಟ್ ಆ ಕೆಲಸ ಅವ್ರಿಗೆ ಇಷ್ಟ ಇದ್ದೇ ಮಾಡ್ತಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ನೀವು ಮಾಡೋ ಕೆಲಸದಿಂದ ಯಾರಿಗಾದರೂ ಪ್ರಯೋಜನ ಇದೆಯಾ? ಆ್ಯಕ್ಚುಲಿ ನೀವು ಯಾವುದೇ ಫೀಲ್ಡಲ್ಲಿದ್ದು ಏನೇ ಕೆಲಸ ಮಾಡಿದ್ರು ಅದು ಯಾರೋ ಒಬ್ಬರಿಗೆ ಪ್ರಯೋಜನ ಆಗುತ್ತೆ ಅನ್ನೋಕ್ಕೋಸ್ಕರನೇ ಆ ಕೆಲಸನ ಮಾಡ್ತೀವಿ. ಬಟ್ ಆ ರೀತಿ ನೀವು ಮಾಡೋ ಅಂಥ ಕೆಲಸ ನಿಮಗೆ ಇಷ್ಟ ಆಗ್ತಿದೆಯಾ? ಯಾವಾಗ ನೀವು ನಿಮಗೆ ತುಂಬ ಇಷ್ಟ ಆಗಿರೋ ಕೆಲಸನ ಮಾಡ್ತೀರಾ, ಆ ಕೆಲಸದಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ, ಆ ಕೆಲಸದಿಂದ ನಿಮ್ಮ ಕೈಯಲ್ಲಿ ಸಂಪಾದನೆನೂ ಮಾಡೋಕ್ಕಾಗುತ್ತೋ ಆವಾಗಲೇ ಅದು ನಿಮ್ಮ ಇಕ್ಕಿಗೆ ಆಗುತ್ತೆ. ನಾವು ಪ್ರತಿ ದಿವಸ ಮಾಡೋ ಅಂಥ ಕೆಲಸ ನಮಗೆ ತುಂಬ ಇಷ್ಟ ಆಗಿರೋ ಕೆಲಸ ಆಗಿದ್ರೆ ಆಟೋಮ್ಯಾಟಿಕ್ಕಾಗಿ ನಮ್ಮ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ, ನಾವು ತುಂಬ ವರ್ಷ ಬದುಕ್ಬೋದು ಅಂತ ಹೇಳ್ತಿದ್ದಾರೆ. ಇವತ್ತವರೆಗೂ ನಿಮ್ಮ ಮೋಟಿವ್ ಏನು ಅನ್ನೋದೇ ಗೊತ್ತಿಲ್ವಾ? ಪ್ರಾಬ್ಲಮ್ಮೇ ಇಲ್ಲ, ಯಾಕೆಂದರೆ ಮಾರ್ಕ್ ಲಕ್ಸಂಬರ್ಗ್ ಫೇಸ್ಬುಕ್ನ ಕಂಡಿಡಿದ್ದು 19 ವರ್ಷದಲ್ಲಿ, ಆದರೆ ಚಾರ್ಲ್ಸ್ ಫ್ಲಿಂಟ್ IBMನ ಕಂಡಿಡಿದ್ದು 61 ವರ್ಷದಲ್ಲಿ. ನಿಮ್ಮ ಮೋಟಿವ್ನ ನೀವು ಕಂಡಿಡಿಯೋಕ್ಕೆ ನೀವು ಹೆಂಗಾಗೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಏಜ್ ಗ್ರೂಪಲ್ಲಿದ್ದರೂ ಅಟ್ ಪ್ರೆಸೆಂಟ್ ಏನಕ್ಕೋಸ್ಕರ ಬದುಕ್ತಿದ್ದೀರಾ ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಸಡನ್ ಆಗಿ ಯಾವ ಒಂದು ಮೂಮೆಂಟ್, ಯಾವ ಒಂದು ಪರ್ಸನ್, ಯಾವ ಒಂದು ಸಿಚುಯೇಷನ್, ಯಾವ ಒಂದು ಬುಕ್ ಬೇಕಾದರೂ ನಿಮ್ಮ ಲೈಫ್ ಡೈರೆಕ್ಷನನ್ನೇ ಹಂಗೆ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡ್ಬೋದು, ನಿಮ್ಮ ಲೈಫ್ಗೆ ಒಂದು ಮೋಟಿವ್ನ ತರ್ಬೋದು ಅಂತ ಹೇಳ್ತಿದ್ದಾರೆ. ನಮ್ಮ ಪಾಡಿಗೆ ನಾವು ಕುತ್ಕೊಂಡು ಅದಾಗದೇ ಒಂದು ದಿವಸ ಗೊತ್ತಾಗಲಿ ಅಂತ ಅಂದ್ಕೊಂಡಿದ್ರೆ ಹಾಗೆಲ್ಲ ಗೊತ್ತಾಗಲ್ಲ. ನೀವೇನಕ್ಕೆ ಬದುಕಿದ್ದೀರಾ ಅನ್ನೋ ಪ್ರಶ್ನೆನ ನಿಮ್ಮನ್ನು ನೀವೇ ಆಫನ್ ಕೇಳ್ಕೊಂಡಾಗಷ್ಟೇ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಟೈಮ್. ನಾವೆಲ್ರಿಗೂ ತುಂಬ ಬೇಕಾಗಿರೋ ವಿಷಯ, ಆದರೆ ನಾವೆಲ್ಲರೂ ಅಷ್ಟೇ ವರ್ಸ್ಟಾಗಿ ಉಪಯೋಗ ಪಡಿಸ್ಕೊಳ್ಳೋ ವಿಷಯ ಅಂತ ನೋಡಿದ್ರೆ ಅದು ಟೈಮ್. ಈ ನೇಚರ್ ಯಾರನ್ನೂ ನೀನು ರಿಚ್ಚಾಗಿ ಬದುಕು, ನೀನು ಪೂರಾಗಿ ಬದುಕು ಅಂತ ಬೈಫಕೇಟ್ ಮಾಡಿಲ್ಲ. ನಮ್ಮ ಟೈಮ್ನ ನಾವಿಲ್ಲಿ ಯಾವ ರೀತಿ ಉಪಯೋಗ ಪಡಿಸ್ಕೊಳ್ತಿದ್ದೀವೋ ಅದ್ರ ಮೇಲೇ ನಾವು ಯಾವ ಕ್ಯಾಟಗರಿನಲ್ಲಿ ಬದುಕ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲೆಲ್ರಿಗೂ ಇರೋದೇ ಈ 24 ಗಂಟೆ. ಸೊ ಈ ಟೈಮ್ ಆಗಲಿ, ಕಸ್ಟಮರ್ ಆಗಲಿ, ಡೆತ್ ಆಗಲಿ, ಇದು ಮೂರು ಯಾರಿಗೋಸ್ಕರನೂ ವೆಯ್ಟ್ ಮಾಡಲ್ವಂತೆ. ಆ ಟೈಮಲ್ಲಿ ನಾವು ಅದನ್ನು ಉಪಯೋಗ ಪಡಿಸ್ಕೋಬೇಕಷ್ಟೇ. ನೆಕ್ಸ್ಟು, ನಮ್ಮ ಹಾರ್ಟ್ ಹೇಳೋ ವಿಷಯನ ಫಾಲೋ ಮಾಡಬೇಕಂತೆ. ಇವಾಗ ನಿಮಗೆ ಡಾಕ್ಟರ್ ಆಗೋಕ್ಕೆ ಇಷ್ಟ ಇಲ್ಲ, ಆದರೂ ನಿಮ್ಮ ಮನೇಲಿರೋರೆಲ್ಲ ಡಾಕ್ಟರ್ ಆದರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ, ಹೆಂಗೆ ಬದುಕ್ಬೋದು ಗೊತ್ತಾ ಅಂತ ನಿಮ್ಮನ್ನ ಫೋರ್ಸ್ ಮಾಡ್ತಿದ್ದಾರೆ ಅಂತಂದರೆ, ಅಥವಾ ನಿಮಗೆ ಫ್ಯಾಮಿಲಿ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ನಿಮ್ಮ ಮನೇಲಿರೋರೆಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನೀನು ಇದನ್ನೇ ಮಾಡಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ ಅಂತಂದರೆ ಆ ಕೆಲಸನ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವರೆಲ್ಲ ಜಸ್ಟ್ ಒಂದು ದಿವಸದಲ್ಲಿ ಒಂದು ಸಜೆಷನ್ನ ಕೊಟ್ಬಿಟ್ಟು ಹೊಂಟೋಗ್ತಾರೆ. ಬಟ್ ಆ ಕೆಲಸನ ನೀವೇ ಲೈಫ್ ಲಾಂಗ್ ಮಾಡಬೇಕು ಅನ್ನೋದಾಗಿದ್ದರಿಂದ ಈ ಕೆಲಸನ ನಾನು ಮಾಡಲ್ಲ, ಇದನ್ನು ಮಾಡಿದ್ರೆ ನಾನು ಚೆನ್ನಾಗಿರ್ತೀನ ಅನ್ನೋ ಪ್ರಶ್ನೆನ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನಷ್ಟೇ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಬುಕ್ಕಲ್ಲಿ ಇವ್ರು ಹೇಳ್ತಿರೋ ಕೊನೆ ಪಾಯಿಂಟು, ಲರ್ನ್ ಫರ್ಗಿವ್ನೆಸ್, ಕ್ಷಮಿಸುವುದನ್ನು ಕಲಿಯಿರಿ ಅಂತ ಹೇಳ್ತಿದ್ದಾರೆ. ಈ ಲೈಫ್ ಅಂತೂ ಒಂಥರ ವಿಚಿತ್ರ. ನಾವು ತುಂಬ ದುಃಖ ಆಗಿರಬೇಕಾದ್ರೆ ನಮ್ಮ ಕೈಯಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ, ತುಂಬ ಖುಷಿಯಾಗಿರಬೇಕಾದ್ರೆ ನಾವು ನಿದ್ದೆ ಮಾಡೋಕ್ಕೂ ಇಷ್ಟಪಡಲ್ಲ. ನಮ್ಮ ಲೈಫಲ್ಲಿ ನಾವು ಮೀಟ್ ಮಾಡೋ ಪ್ರತಿಯೊಂದು ಪರ್ಸನು ನಮಗೆ ಇಂಪಾರ್ಟೆಂಟೆ, ಯಾಕೆಂದರೆ ಅವ್ರು ಒಳ್ಳೆಯವರಾಗಿದ್ದರೆ ಪಾಸಿಟಿವಿಟಿನ ಕೊಡ್ತಾರೆ, ಕೆಟ್ಟವರಾಗಿದ್ದರೆ ಲೆಸನ್ಸ್ನ ಕಲಿಸಿ ಹೋಗ್ತಾರೆ. ಅಲ್ಲಿಗೆ ಎಲ್ಲರನ್ನೂ ಕ್ಷಮಿಸೋದನ್ನು ಕಲ್ತ್ಕೊಳ್ಳಿ. ಯಾವಾಗ ಬೇರೆಯವ್ರು ಮಾಡೋ ಅಂಥ ತಪ್ಪುಗಳನ್ನ ನಾವು ಕ್ಷಮಿಸ್ತೀವೋ, ಆವಾಗ ನಾವು ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳನ್ನ ನಾವೇ ಕ್ಷಮಿಸೋದಾಗಲಿ, ನಮ್ಮನ್ನು ನಾವೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಗಲಿ ಮಾಡ್ತೀವಂತೆ. ನಮ್ಮ
ಲೈಫಲ್ಲಿರೋ ದೊಡ್ಡ ದೊಡ್ಡ ಖುಷಿಯೆಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲೇ ಅಡಗಿರುತ್ತಂತೆ. ಬೇಕಾದರೆ ನೀವು ತುಂಬ ದಿವಸದಿಂದ ಯಾರ ಹತ್ರನಾದರೂ ಮಾತಾಡದೇ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟು ನೋಡಿ ಎಷ್ಟು ಖುಷಿಯಾಗಿ ಫೀಲ್ ಮಾಡ್ತೀರಾ ಅಂತ. ನಿಮ್ಮ ಜೊತೆ ಇರೋರು ಯಾರಾದರೂ ನಿಮಗೆ ತುಂಬ ಇಷ್ಟನಾ, ಅವ್ರ ಹತ್ರ ಹೋಗಿ ನೀನು ಅಂತಂದರೆ ನಿಮ್ಗೆ ತುಂಬ ಇಷ್ಟ ಅಂತ ಒಂದ್ಸಲ ಹೇಳಿ ನೋಡಿ, ರೀಸನೇ ಇಲ್ಲದೆ ತುಂಬ ಖುಷಿಯಾಗಿ ಫೀಲ್ ಮಾಡ್ತೀವಂತೆ. ನಾವೆಲ್ಲ ಅಳ್ತಾ ಹುಟ್ಟಿರ್ತೀವಿ, ಕಂಪ್ಲೇಂಟ್ ಮಾಡಿಕೊಂಡೇ ಒಂದು ಜೀವನನ ಬದುಕಿರ್ತೀವಿ, ಕೊನೆಗೆ ಫ್ರಸ್ಟ್ರೇಟ್ ಆಗಿ ಸಾಯ್ತೀವಿ. ಸೊ ಈ ಲೈಫಲ್ಲಿ ಯಾರೊಬ್ಬರು ಪ್ರೆಸೆಂಟಲ್ಲಿ ಬದುಕೋಕ್ಕೆ ಶುರು ಮಾಡ್ತಾರೋ ಅವ್ರಿಗಷ್ಟೇ ಈ ಲೈಫಿನ ವ್ಯಾಲ್ಯೂ ಅರ್ಥ ಆಗೋದು. ಬಟ್ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನೀವು ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಎಲ್ಲರೂ ಖುಷಿ ಪಡಿಸೋಕ್ಕಾಗಲ್ಲ. ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ, ಮಾಡ್ಕೊಳ್ಳದೇ ಇರೋರು ಲೇಟಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ಪ್ರತಿ ದಿವಸ ನೇಚರ್ನ ಒಂದು 10 ನಿಮಿಷ ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇಲ್ಲಿರೋ ಆಕಾಶ, ಭೂಮಿ, ಪ್ರಾಣಿ, ಪಕ್ಷಿ, ಮರ, ಗಿಡ ಇದೆಲ್ಲದೂ ಇರೋದೇ ನಿಮಗೋಸ್ಕರ, ನೀವು ಎಂಜಾಯ್ ಮಾಡೋಕ್ಕೋಸ್ಕರ. ಆ್ಯಂಡ್ ಎವ್ರಿ ಡೇ ನಿಮ್ಮನ್ನ ನೀವು ಸೂಪರಾಗಿ ರೆಡಿ ಮಾಡ್ಕೊಳ್ಳಿ, ಅಪ್ರೋಚಬಲ್ ಆಗಿರಿ. ಯಾವಾಗ ನಾವು ಚೆನ್ನಾಗಿ ರೆಡಿಯಾಗಿ ಗುಡ್ ಲುಕ್ಕಿಂಗಾಗಿ ಕಾಣಿಸ್ತೀವೋ ಆವಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಒಂಚೂರು ಇನ್ಕ್ರೀಸ್ ಆಗಿರುತ್ತಂತೆ. ಯಾವಾಗ ಸೆಲ್ಫ್ ಕಾನ್ಫಿಡೆನ್ಸಿಂದ ನಾವೆಲ್ಲ ಕಡೆ ಓಡಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ಈ ಪ್ರಪಂಚ ನಮ್ಮನ್ನ ನೋಡೋ ಅಂಥ ವಿಧಾನೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಲೈಫ್ನ ನೀವು ಸೀರಿಯಸ್ಸಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಅದಕ್ಕೆ ನೀವು ಖಂಡಿತ ಒಂದು ದಾರಿನ ಹುಡುಕ್ತೀರ. ಸಪೋಸ್ ನೀವು ಸೀರಿಯಸ್ ಆಗಿಲ್ಲ ಅಂತಂದರೆ ಎಕ್ಸ್ಕ್ಯೂಸಸ್ನೇ ಹುಡುಕ್ತೀರಾ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಾನೊಂದು ಲೇಜಿ ಫೆಲ್ಲೋ ಅನ್ನೋದ್ರಿಂದ ಕಡಿಮೆ ಪೇಜಸ್ ಇರೋ ಇಕಿಗೈ ಅನ್ನೋ ಈ ಬುಕ್ನ ನಾನು ಪರ್ಚೇಸ್ ಮಾಡ್ಕೊಂಡು ಓದಿದ್ದೀನಿ. ಈ ಬುಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ನಂತರ ಲೇಜಿ ಫೆಲ್ಲೋ ಆಗಿದ್ದರೆ ಆ ಲಿಂಕ್ನ ಕ್ಲಿಕ್ ಮಾಡಿ ಈ ಬುಕ್ನ ನೀವು ಪರ್ಚೇಸ್ ಮಾಡಿ ಓದ್ಬೋದು. ನೀವೇನಾದರೂ ತುಂಬ ಬುಕ್ಸ್ ಓದೋ ಅಂಥ ಪರ್ಸನ್ ಆಗಿದ್ದರೆ ಇಕಿಗೈನಲ್ಲಿ ಇನ್ನೂ ದೊಡ್ಡ ದೊಡ್ಡ ವಾಲ್ಯೂಮ್ಸ್ ಇರೋವಂಥ ಬುಕ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ ಓದ್ಬೋದು. ನಾನು ಬುಕ್ ಓದೋ ಪರ್ಸನೇ ಇಲ್ಲ, ನನಗೆ ಈ FM ರೇಡಿಯೋ ಎಲ್ಲ ಕೇಳಿಸ್ಕೊಳ್ಳೋ ಅಂಥ ಪರ್ಸನ್ ನಾನು. ಅದೆಲ್ಲ ನಂಗೆ ತುಂಬ ಇಷ್ಟ ಅಂತ ಅಂದ್ಕೊಳ್ಳೋಂಗಿದ್ರೆ ಸ್ಪಾಟಿಫೈಗೆ ಹೋದ್ರಿ ಅಂತಂದರೆ ಜ್ಯಾಮ್ ಟಾಕ್ಸ್ ಅಂತ ಒಂದು ಪಾಡ್ಕ್ಯಾಸ್ಟ್ ಇದೆ, ಅಲ್ಲಿ ಈ ರೀತಿ ಇನ್ನೂ ಹೆಚ್ಚೆಚ್ಚು ಆಡಿಯೋಸ್ನ ಪೀಸ್ಫುಲ್ಲಾಗಿ ಕೇಳಿಸ್ಕೋಬೋದು. ಮತ್ತೆ ಹೋಗಬೇಕಾದ್ರೆ ಮರಿದೆ, ಜ್ಯಾಮ್ ಟಾಕ್ಸ್ ಅನ್ನೋ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ಜಮುನಾ ಡಿ ಸೈನಿಂಗ್ ಆಫ್ ಫ್ರಮ್ ಜ್ಯಾಮ್ ಟಾಕ್ಸ್. ಬಾಯ್.